ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡಬೇಕಾದ್ರೆ ಈ ದೇಶದ ದಲಿತರು ಶೋಷಿತ ವರ್ಗದವರ ಓಟಿನಿಂದ ಅಧಿಕಾರವನ್ನ ಪಡ್ಕೊಂಡು ಅವರ ಓಟಿನಿಂದ ರಾಜ್ಯವನ್ನ ಆಳ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರಗಳನ್ನ ಬಾಳಿಕೆಯನ್ನ ನೀವೆಲ್ಲರೂ ಕಂಡಿದ್ದೀರಾ. ಆದ್ರೆ ನಾವೆಲ್ಲ ಈ ದೇಶದ ಪ್ರಜ್ಞಾವಂತ ನಾಗರಿಕರಾಗಿ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿಬೇಕಂದ್ರೆ ನಾವು ಏನ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಪ್ರಭುತ್ವ ಭಾರತವನ್ನ ಕಟ್ಟಬೇಕಾದ್ರೆ ನಾವು ಬಹುಜನ ಸಮಾಜ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಲ್ವ. ಕಾರಣಕ್ಕಾಗಿ ನಾನು ಇನ್ನೂ ಬಹುಜನ ಸಮಾಜ ಪಾರ್ಟಿಯಲ್ಲಿ ಇದ್ದಂತವರು ಕಾರಣಾಂತರಗಳಿಂದ ಸಂಘಟನೆ ಬಲಪಡಿಸುವ ಕಾರಣಾಂತರಗಳಿಂದ ನಾನು ಹೊರಗಿದ್ದೆ. ಈಗ ಮತ್ತೆ ರಾಜಕೀಯ ಶಕ್ತಿಯಿಂದ ಮಾತ್ರ ಒಂದು ಬದಲಾವಣೆ ಸಾಧ್ಯತೆ ಸಾಧ್ಯ. ಹಾಗಾಗಿ ವಿದ್ಯಾವಂತರಾದ ನಾವು ರಾಜಕೀಯದಿಂದ ಹೊರ ಉಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೂಲ ನಿವಾಸಿ ಮಹಾ ಒಕ್ಕೂಟದ ಎಲ್ಲಾ ನಾಯಕರು ಜೊತೆಗೆ ನಿಮ್ಮ ಪುತ್ರಿ ರೇವತಿ ರಾಜ್ ಅಂತ ಸೋದರಿ ಅವರಿದ್ದಾರೆ, ಅವರ ಒಂದು ಒತ್ತಡ ಮತ್ತು ಒಂದು ಪ್ರೋತ್ಸಾಹ ಇವೆಲ್ಲವೂ ಸಹ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಮತ್ತೆ ಬಹುಜನ ಸಮಾಜ ಪಾರ್ಟಿಯನ್ನ ಕಟ್ಟೋದಕ್ಕೆ ನಾವೆಲ್ಲ ಒಕ್ಕೂಟದ ನಾಯಕರು ನಿರ್ಣಯಿಸಿದ್ದೇವೆ. ಮುಂದೆ ಬಹುಜನ ಪಾರ್ಟಿಯನ್ನ ಕಟ್ಟಲೇ ಜೈವಿ.